ನಮಸ್ಕಾರ ಆತ್ಮೀಯರೇ ನಾನು ಚಂದ್ರಕಾಂತ್ ಎಸ್ ಸಿನಾಮದಾರ್ ಇವತ್ತಿನ ಕ್ಲಾಸ್ ಒಳಗೆ ತಮಗೆ ಸಾಮಾನ್ಯ ವಿಜ್ಞಾನ ಅಂತಕ್ಕಂಥ ವಿಷಯದ ಮುಖ್ಯವಾದ ಕೆಲವೊಂದಿಷ್ಟು ವಿಚಾರವನ್ನು ತೆಗೆದುಕೊಂಡು ಬಂದಿದ್ದೇನೆ ತಾವೆಲ್ಲ ಚಂದ್ರಕಾಂತ್ ಇನಾಮದಾರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ವಿಡಿಯೋಗಳನ್ನು ಲೈಕ್ ಮಾಡಿರಿ ಶೇರ್ ಮಾಡಿರಿ ಫ್ರೆಂಡ್ಸ್ಗಳಿಗೆ ವಿಡಿಯೋ ಲಿಂಕ್ಗಳನ್ನು ಕಳಿಸ್ರಿ ಇದರಿಂದ ಹಲವಾರು ವಿಡಿಯೋಗಳು ತಮ್ಮ ಸ್ಪರ್ಧಾತ್ಮಕ ಪರೀಕ್ಷಾ ತಯಾರಿಗೆ ತ್ವರಿತವೆ ಅಂತಕ್ಕಂಥ ವಿಚಾರವನ್ನು ವ್ಯಕ್ತಪಡಿಸ್ತಾ ಇವತ್ತಿನ ಕ್ಲಾಸಿಗೆ ಅಣಿಯಾಗೋಣ ಆತ್ಮೀಯರೇ ಮೊದಲನೇ ಪ್ರಶ್ನೆ ಏನಪ್ಪ ಒಂದೇ ಪ್ರಶ್ನೆ ಏನು ಅಂತಂದ್ರೆ ಗ್ರಹಣಗಳು ಯಾವಾಗ ಸಂಭವಿಸುತ್ತವೆ ವಿಶೇಷವಾಗಿ ತಿಳ್ಕೊಳ್ಳಿ ಗ್ರಹಣಗಳು ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಎಂದು ಸಂಭವಿಸುತ್ತವೆ ಹುಣ್ಣಿಮೆ ದಿನ ಯಾವ ಗ್ರಹಣ ಸಂಭವಿಸುತ್ತದೆ ಅಮಾವಾಸ್ಯೆ ದಿನ ಯಾವ ಗ್ರಹಣ ಸಂಭವಿಸುತ್ತದೆ ನೋಡಿ ಸೂರ್ಯಗ್ರಹಣಗಳು ಆಲ್ಮೋಸ್ಟ್ ಅಮಾವಾಸ್ಯೆ ದಿನದಂದು ಸಂಭವಿಸುತ್ತವೆ ಚಂದ್ರಗ್ರಹಣಗಳು ಹುಣ್ಣಿಮೆ ದಿನದಂದು ಸಂಭವಿಸುತ್ತವೆ ಯಾವ ರೀತಿ ಅಂತ ನೋಡಿದಾಗ ಸೂರ್ಯ ಮತ್ತು ಭೂಮಿಯ ನಡುವೆ ಚಂದ್ರ ಬಂದಾಗ ಚಂದ್ರನ ಬೆಳಕು ಭೂಮಿಯ ಮೇಲೆ ಬೀಳುತ್ತದೆ ಹೌದಾ ಚಂದ್ರನ ನೆರಳು ಬಿದ್ದ ಭಾಗವು ಸೂರ್ಯನು ಭೂಮಿಗೆ ಕಾಣುವುದಿಲ್ಲ ಅದನ್ನು ಸೂರ್ಯಗ್ರಹಣ ಅಂತ ಕರಿತೀವಿ ಅಂದರೆ ಸೂರ್ಯ ಭೂಮಿಯ ನಡುವೆ ಚಂದ್ರ ಬಂದ ಅಂತಂತಂದರೆ ಅದು ಸೂರ್ಯಗ್ರಹಣ ಆಗ್ತದೆ ಈ ಸೂರ್ಯಗ್ರಹಣಗಳು ಅಮಾವಾಸ್ಯೆ ದಿನದಂದು ನಡೀತವೆ ಇನ್ನು ಚಂದ್ರಗ್ರಹಣ ಅಂತಕ್ಕಂಥದ್ದು ಸೂರ್ಯ ಮತ್ತು ಚಂದ್ರನ ನಡುವೆ ಭೂಮಿ ಬಂದಾಗ ಸೂರ್ಯ ಚಂದ್ರನ ನಡುವೆ ಭೂಮಿ ಬಂದಾಗ ಭೂಮಿಯ ನೆರಳು ಚಂದ್ರನ ಮೇಲೆ ಬೀಳುತ್ತದೆ ಭೂಮಿಯ ನೆರಳು ಬಿದ್ದ ಭಾಗದಲ್ಲಿ ಚಂದ್ರ ಭೂಮಿಗೆ ಕಾಣುವುದಿಲ್ಲ ಇದನ್ನೇ ನಾವೇನಂತ ಕರಿತೀವಿ ಅಂದರೆ ಚಂದ್ರಗ್ರಹಣ ಅಂತ ಕರಿತೀವಿ ಸೂರ್ಯ ಭೂಮಿಯ ನಡುವೆ ಚಂದ್ರ ಬಂದ ಅಂತಂದರೆ ಸೂರ್ಯಗ್ರಹಣ ಇದನ್ನು ಸೋಲಾರ್ ಎಕ್ಲಿಪ್ಸ್ ಅಂತ ಕರಿತೀವಿ ಇದು ಅಮಾವಾಸ್ಯೆ ನಡೀತದೆ ಸೂರ್ಯ ಮತ್ತು ಚಂದ್ರನ ನಡುವೆ ಭೂಮಿ ಬಂತಪ್ಪ ಅಂತಂತಂದರೆ ಇದು ಚಂದ್ರಗ್ರಹಣ ಇದು ಹುಣ್ಣಿಮೆ ದಿನದಲ್ಲಿ ನಡೀತದೆ ಇದನ್ನು ಲೂನಾರ್ ಎಕ್ಲಿಪ್ಸ್ ಅಂತ ಕರಿತೀವಿ ಈ ರೀತಿಯಾಗಿ ಗ್ರಹಣಗಳು ಸಂಭವಿಸ್ತವೆ ಈ ತಿಳ್ಕೋಬೇಕು ಗ್ರಹಣಗಳು ಸಂಭವಿಸುವ ರೀತಿಗಳು ನೆಕ್ಸ್ಟ್ ಪ್ರಶ್ನೆ ಅಂತಂದ್ರೆ ಪರಮಾಣು ಸಂಖ್ಯೆ ಎಂದ್ರೇನು ಅಂತಕ್ಕಂಥ ಪ್ರಶ್ನೆ ಪರಮಾಣು ಸಂಖ್ಯೆ ಅಂದ್ರೇನು ಅಂತಂದರೆ ಪರಮಾಣುವಿನ ಬೀಜದಲ್ಲಿರ್ತಕ್ಕಂಥ ಪ್ರೋಟಾನ್ಗಳ ಸಂಖ್ಯೆಯನ್ನು ನಾವು ಪರಮಾಣು ಸಂಖ್ಯೆ ಅಂತ ಕರಿತಾ ಇದ್ದೀವಿ ಪರಮಾಣು ಬೀಜದಲ್ಲಿರ್ತಕ್ಕಂಥ ಪ್ರೋಟಾನ್ ಸಂಖ್ಯೆಯನ್ನು ನಾವು ಏನಂತ ಕರಿತೀವಿ ಪರಮಾಣು ಸಂಖ್ಯೆ ಅಂತ ಕರಿತಾ ಇದ್ದೀವಿ ಪರಮಾಣುವಿನ ಬೀಜದಲ್ಲಿ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಇರ್ತಾವೆ ಪರಮಾಣುವಿನ ಬೀಜದಾಗ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಇರ್ತಾವೆ ಪರಮಾಣುವಿನ ಅಂದರೆ ಆ ಒಂದು ಬೀಜದ ಸುತ್ತಲೂ ಎಲೆಕ್ಟ್ರಾನ್ಗಳು ಸುತ್ತುತ್ತಾ ಇರ್ತವೆ ಇದು ನಮಗೆ ವಿಷಯ ಗೊತ್ತು ಈ ಒಂದು ಪರಮಾಣು ಬೀಜವು ಪ್ರೋಟಾನ್ ಮತ್ತು ನ್ಯೂಟ್ರಾನ್ನ ಹೊಂದಿರತಕ್ಕಂಥದ್ದು ಇವುಗಳು ಒಟ್ಟಾರೆ ಸೇರಿಸಿದಾಗ ಅಟೋಮಿಕ್ ವೇಟ್ ಅಂದರೆ ರಾಶಿಯ ಒಂದು ಸಂಖ್ಯೆ ಬರ್ತದೆ ಆದರೆ ಪರಮಾಣು ಸಂಖ್ಯೆ ಅಂದರೆ ಏನಪ್ಪ ಅಂದರೆ ಪರಮಾಣು ಬೀಜದಲ್ಲಿರ್ತಕ್ಕಂಥ ಪ್ರೋಟಾನನ್ನು ನಾವೇನಂತ ಕರಿತೀವಿ ಪ್ರೋಟಾನ್ ಸಂಖ್ಯೆಯನ್ನು ನಾವು ಪರಮಾಣು ಸಂಖ್ಯೆ ಅಂತ ಕರಿತಾ ಇದ್ದೀವಿ ಇದು ಪರಮಾಣು ಸಂಖ್ಯೆ ಅಂದ್ರೇನು ಅಂತಕ್ಕಂಥದ್ದು ವಿಷಯ ಇನ್ನು ಈ ವಿಷಯದಲ್ಲಿ ನಾವು ಗ್ಲಾಸೋ ಹಾಲ್ ಅಂತಕ್ಕಂಥದ್ದು ಬರ್ತದೆ ಗ್ಲಾಸೋ ಹಾಲ್ ಅಂದ್ರೆ ಏನು ವಾಟ್ ಈಸ್ ಗ್ಲಾಸೋ ಹಾಲ್ ಗ್ಲಾಸೋಲ್ ಅಂತಕ್ಕಂಥದ್ದನ್ನು ಮೊಟ್ಟ ಮೊದಲಿಗೆ ಪರಿಚಯ ಮಾಡಿಕೊಟ್ಟವರು ವಿಶ್ವಕ್ಕೆ ಯಾರಪ್ಪ ಅಂದರೆ ಬ್ರೆಜಿಲ್ ದೇಶದವರು ಇನ್ನು ಗ್ಲಾಸೋ ಹಾಲ್ ಅಂತಕ್ಕಂಥದ್ದು ಇದು ಏನು ಮಿಶ್ರಣ ಅಂತಂತಂದರೆ ಇದರಲ್ಲಿ 10% ಪೆಟ್ರೋಲು ಶೇಕಡ 90% ಅಲ್ಕೋಹಾಲ್ ಇರ್ತದೆ ಹಾಗಾಗಿ ಇದನ್ನು ಗ್ಯಾಸೋ ಹಾಲ್ ಅಂತ ಕರಿತೀವಿ ಗ್ಯಾಸೋ ಹಾಲ್ ಅಂತೇಳಿ ಕರಿತಾ ಇದ್ದೀವಿ ಇದರಲ್ಲಿ 10% ಪೆಟ್ರೋಲ್ ಇರ್ತದೆ 90% ಅಲ್ಕೋಹಾಲ್ ಇರ್ತದೆ ಇದನ್ನು ಕಬ್ಬಿನಿಂದ ಸಂಸ್ಕರಿಸಿದ ಅಲ್ಕೋಹಾಲ್ನೊಂದಿಗೆ ಪೆಟ್ರೋಲ್ ಸೇರಿಸಿ ಇದನ್ನು ತಯಾರು ಮಾಡ್ತಾರೆ ಇದರ ಮಿಶ್ರಣ ಗೊತ್ತಾಯ್ತಾ 10% ಪೆಟ್ರೋಲು 90% ಅಲ್ಕೋಹಾಲ್ ಹೆಂಗಂತಂದ್ರೆ ಕಬ್ಬಿನಿಂದ ಪಡೆದಿರ್ತಕ್ಕಂಥ ಆ ಒಂದು ಅಲ್ಕೋಹಾಲ್ ಏನಿದೆ ಆ ಒಂದು ಕಬ್ಬಿನಿಂದ ಪಡೆದು ಸಂಸ್ಕರಿಸಿರ್ತಕ್ಕಂಥ ಅಲ್ಕೋಹಾಲಿನ ಸಹಾಯಕ್ಕೆ ಪೆಟ್ರೋಲನ್ನು ಸೇರಿಸಿದಾಗ ಈ ಒಂದು ಮಿಶ್ರಣ ತಯಾರಾಗ್ತದೆ ವಾಹನಗಳಲ್ಲಿ ಗ್ಯಾಸೋಲಿನನ್ನು ಬಳಸೋದ್ರಿಂದ ಮಾಲಿನ್ಯಕಾರಕಗಳಾಗಿರ್ತಕ್ಕಂಥ ಇಂಗಾಲ್ ಡೈಆಕ್ಸೈಡು ಇವುಗಳ ಏನಾಗ್ತವೆ ಅಂತಂದ್ರೆ ಅತ್ಯಂತ ಕಡಿಮೆ ಮಟ್ಟದಲ್ಲಿ ಬಿಡುಗಡೆ ಆಗ್ತವೆ ಪೆಟ್ರೋಲ್ನ ಬೇಡಿಕೆಯನ್ನು ಕಡಿಮೆ ಮಾಡಲು ಇದೊಂದು ಪರ್ಯಾಯ ವ್ಯವಸ್ಥೆ ಯಾವುದು ಅಂತಂದರೆ ಗ್ಯಾಸೋ ಹಾಲ್ ಅಂತಕ್ಕಂಥದ್ದು ನೋಡಿರಿ ಗ್ಯಾಸೋ ಹಾಲ್ ಅಂದರೆ ಏನು ಅನ್ನೋದು ನಾವು ತಿಳ್ಕೊಂಡ್ವಿ ಹಾಗೂ ಇದರ ಒಂದು ಉಪಯೋಗಗಳ ಬಗ್ಗೆ ನಾವು ಇವತ್ತು ಅಧ್ಯಯನ ಮಾಡಿದ್ವಿ ನೆಕ್ಸ್ಟ್ ಪ್ರಶ್ನೆ ಬಂತು ಚಳಿಗಾಲದ ಸಮಯದಲ್ಲಿ ತಾಮ್ರದ ಪಾತ್ರೆಯು ಗಾಜಿನ ಪಾತ್ರೆಗಿಂತ ಹೆಚ್ಚು ತಂಪಾಗಿರಲಿಕ್ಕೆ ಕಾರಣ ಏನು ಅಂತಕ್ಕಂಥ ಪ್ರಶ್ನೆ ಥಂಡಿ ಸಮಯ ಶೀತ ಚಳಿ ಈ ಸಮಯದಲ್ಲಿ ತಾಮ್ರದ ಪಾತ್ರೆ ಗಾಜಿನ ಪಾತ್ರೆಯಿಂದ ತಂಪಿರಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ತಾಮ್ರ ಒಂದು ಉತ್ತಮ ವಾಹಕ ಗಾಜು ಅವಾಹಕ ತಾಮ್ರದ ಪಾತ್ರೆಯು ವಾಹಕವಾಗಿರೋದ್ರಿಂದ ಹೆಚ್ಚು ತಂಪಾಗಿರಲಿಕ್ಕೆ ಕಾರಣ ಇದೆ ಆದರೆ ಗಾಜು ಅವಾಹಕ ಆಗಿರೋದ್ರಿಂದ ಗಾಜಿನ ತಂಪು ಅತ್ಯಂತ ಕಡಿಮೆ ಪ್ರಮಾಣದಲ್ಲಿರ್ತದೆ ತಂಪಾಗ್ತದೆ ಬಟ್ ಕಡಿಮೆ ಪ್ರಮಾಣದಲ್ಲಿರ್ತದೆ ಇಲ್ಲಿ ನಾವೇನಿದ್ದೀವಿ ತಾಮ್ರದ ಒಂದು ಪಾತ್ರೆಗೆ ಕಂಪೇರ್ ಮಾಡಿ ನೋಡಿದಾಗ ಗಾಜಿನ ಪಾತ್ರೆಯ ಒಂದು ತಂಪು ಕಡಿಮೆ ಇರ್ತದೆ ತಾಮ್ರದ ತಂಪು ಅತ್ಯಂತ ಹೆಚ್ಚಿರ್ತದೆ ಕಾರಣ ತಾಮ್ರ ಒಂದು ವಾಹಕ ಅಂತಕ್ಕಂಥದ್ದು ಆದರೆ ಇವತ್ತಿನ ಕ್ಲಾಸ್ನಲ್ಲಿ ಇಷ್ಟೇ
ಮತ್ತೆ ಮುಂದಿನ ಕ್ಲಾಸಲ್ಲಿ ಮತ್ತೊಂದಿಷ್ಟು ವಿಚಾರವನ್ನು ತೆಗೆದುಕೊಂಡು ಬರ್ತೇನೆ. ಅದಕ್ಕೆ ತಾವೆಲ್ಲ ಏನು ಮಾಡಬೇಕು, ನನ್ನೊಂದಿಗೆ ಕನೆಕ್ಟ್ ಇರಬೇಕು. ನನ್ನ ಯೂಟ್ಯೂಬ್ ಚಾನಲ್ ಆಗಿರುವ ಚಂದ್ರಕಾಂತ್ ಏನಾಮ್ದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ವಿಡಿಯೋಗಳನ್ನು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಫ್ರೆಂಡ್ಸ್ಗಳಿಗೆ ವಿಡಿಯೋ ಲಿಂಕ್ಗಳನ್ನು ಕಳಿಸ್ರಿ. ಇದರಿಂದ ಹಲವಾರು ವಿಡಿಯೋಗಳು ತಮ್ಮ ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿಗೆ ದೊರೀತವೆ ಅಂತಕ್ಕಂಥ ವಿಚಾರವನ್ನು ಪಡಿಸ್ತಾ ಈ ಒಂದು ಕ್ಲಾಸ್ನಲ್ಲಿ ಮುಗಿಸ್ತಾ ಇದ್ದೇನೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.